ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಒಂದಷ್ಟು ಜನರ ಜೀವನ ಹೇಗಪ್ಪ ಅಂದ್ರೆ ಸಾವಿರಾರು ಆಸೆ ಕನಸುಗಳನ್ನ ಇಟ್ಕೊಂಡು ಜೀವನದಲ್ಲಿ ಹಾಗಿರಬೇಕು ಹೀಗಿರಬೇಕು ಅಂತೆಲ್ಲ ಆಸೆ ಪಟ್ಟು ಅದಕ್ಕಾಗಿ ಅವರು ಮಾಡೋ ತ್ಯಾಗ ಪಡೋ ಕಷ್ಟ ಅಷ್ಟಿಷ್ಟಲ್ಲ ಕಾರಣ ಮುಂದೊಂದು ದಿನ ತಾವು ಚೆನ್ನಾಗಿರಬಹುದಲ್ಲ ಅನ್ನೋ ಕುರುಡು ನಂಬಿಕೆ ಮೇಲೆ ಇರೋ ಜೀವನ ಬಹಳ ಚಾಲೆಂಜಿಂಗ್ ಆಗಿ ತೆಗೆದುಕೊಂಡು ಸಿಗೋ ಸಮಯದಲ್ಲಿ ಆಸೆ ಕನಸುಗಳನ್ನ ಬದಿಗೊತ್ತಿ ಮುಂದಿನ ಜೀವನಕ್ಕಾಗಿ ಬದುಕ್ತಾರೆ ಆದರೆ ಹಣೆ ಬರಹಕ್ಕೆ ಹೊಣೆ ಯಾರು ಎಂಬಂತೆ ಅಂದ್ಕೊಂಡಿದ್ದಲ್ಲ ಉಲ್ಟಾ ಆದ್ರೆ ಅಷ್ಟಿನದ ತ್ಯಾಗಕ್ಕೆ ಬೆಲೆಯೇ ಇಲ್ಲವ ಅನಿಸ್ಬಿಡ್ತದೆ ಹೌದು ಈಗ ಇಂಥದ್ದೇ ಒಂದು ಹುಚ್ಚು ಕನಸು ಪತಿಯನ್ನ ಬೀದಿ ಇಲ್ಲ ಜೈಲಲ್ಲಿ ಕಳೆಯುವ ಹಾಗೆ ಮಾಡಿದೆ ಎಲ್ಲೊಬ್ಬ ಪತಿ ಪತ್ನಿಯನ್ನ ಚೆನ್ನಾಗಿ ಓದಿಸಿ ಅವಳಿಗೆ ಸರ್ಕಾರಿ ನೌಕರಿ ಕೊಡಿಸಲು ಆತ ಮಾಡಿದ ತ್ಯಾಗ ಅವನ್ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ ಇವತ್ತು ಆ ಕಷ್ಟಕ್ಕೆ ಬೆಲೆ ಇಲ್ಲ ತನ್ನ ಮಡತಿಯಿಂದಲೇ ವರದಕ್ಷಿಣೆ ಕಿರುಕುಳದ ಆರೋಪದ ಮೇಲೆ ಜೈಲಿಗೆ ಹೋಗಿ ಇದೀಗ ಬೇನ್ ಮೇಲೆ ಜೈಲಿನಿಂದ ಹೊರಗೆ ಬಂದಿದ್ದು ಅಲ್ಲಿಯೂ ನೆಮ್ಮದಿಯಾಗಿರಲು ಬಿಡದ ಪಾಪಿ ಪತ್ನಿ ಪ್ರಿಯಕರನ ಜೊತೆ ಸೇರಿ ಪತಿಗೆ ಡಿವೋರ್ಸ್ ನೀಡುವಂತೆ ಒತ್ತಾಯಿಸುತ್ತಿದ್ದು ಡಿವೋರ್ಸ್ ನೀಡಿಲ್ಲ ಅಂದ್ರೆ ಆಗೋದೇ ಬೇರೆ ಅಂತ ಧಮಕಿ ಆಗ್ತಿದ್ದಾಳೆ ಹೌದು ಉತ್ತರ ಪ್ರದೇಶದಲ್ಲಿ ಅಲೋಕ್ ಮೌರ್ಯ ಅನ್ನೋ ವ್ಯಕ್ತಿ ತಮ್ಮ ಪತ್ನಿ ಎಂ ಜ್ಯೋತಿ ಮೌರ್ಯ ವಿರುದ್ಧ ಇದೀಗ ಇಂಥದೊಂದು ಆರೋಪವನ್ನು ಮಾಡಿದ್ದಾರೆ ಮದುವೆ ಬಳಿಕ ಇಬ್ಬರು ಆರ್ಥಿಕ ಸಂಕಷ್ಟದಿಂದ ಬಳಲ್ತಿದ್ರು ಆದ್ರೆ ಬಿಡುವಿಲ್ಲದೆ ತುಂಬಾ ಶ್ರಮ ವಹಿಸಿ ಪತ್ನಿಗೆ ಶಿಕ್ಷಣ ಕೊಡಿಸ್ಬೇಕು ಅಂತ ಪ್ರಯಾಗ್ರಾಜ್ನಲ್ಲಿರುವ ಒಳ್ಳೆಯ ಕೋಚಿಂಗ್ ಕೇಂದ್ರಕ್ಕೆ ಸೇರಿಸಿ ಓದಿಸ್ತಾರೆ ಇನ್ನು ಎರಡು ಸಾವಿರದ ಹದಿನಾರರಲ್ಲಿ ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ ಅಂದ್ರೆ ಎಸ್ ಟಿ ಎಂ ಆಗಿ ಕೆಲಸವನ್ನ ಕೂಡ ಹೆಂಡತಿ ಗಿಟ್ಟಿಸ್ಕೊತಾಳೆ ಹಗಲು ರಾತ್ರಿ ಅಂದೇ ಕಷ್ಟಪಟ್ಟು ದುಡಿದು ಪತ್ನಿಯನ್ನ ಸಬ್ ಡಿವಿಜ್ನಲ್ ಮ್ಯಾಜಿಸ್ಟ್ರೇಟ್ ಮಾಡಿದ್ದಕ್ಕೆ ಈಗ ಪತ್ನಿ ಮತ್ತೊಬ್ಬ ಅಧಿಕಾರಿಯ ಜೊತೆ ಸಂಬಂಧ ಇಟ್ಟುಕೊಂಡು ಆ ಮೂಲಕ ಪತಿಗೆ ವಂಚನೆಯನ್ನು ಮಾಡ್ತಿದ್ದಾಳಂತೆ ಅಲ್ಲದೆ ಜೈಲಿಗೆ ಕಳಿಸಿ ಇದೀಗ ಡಿವೋರ್ಸ್ ಕೊಡುವಂತೆ ಕಿರುಕುಳವನ್ನು ಕೊಡ್ತಾ ಇದ್ದಾಳಂತೆ ಅಷ್ಟೇ ಅಲ್ಲ ಕಷ್ಟಪಟ್ಟು ಪತ್ನಿಯನ್ನು ಒದಿಸಿದ ಪತಿಯ ಮೇಲೆ ಸಣ್ಣ ಕೃತಜ್ಞತೆ ಕೂಡ ಇಲ್ಲದ ಪತ್ನಿ ಪ್ರಿಯಕರನ ಜೊತೆ ಸೇರಿ ಪತಿಯ ವಿರುದ್ಧವೇ ತಿರುಗುಬಿದ್ದು ಪತಿಗೆ ವಂಚನೆ ಮಾಡಿದ್ದಾಳೆ ಬೇರೆ ಅಧಿಕಾರಿಯ ಜೊತೆ ಸಂಬಂಧ ಇಟ್ಟುಕೊಂಡಿದ್ದು ಪತ್ನಿಯ ಸರಸ ಸಲಾಪ ಪತಿಗೆ ಗೊತ್ತಾಗಿದ್ರೂ ಸುಮ್ಮನಿದ್ರು ಅಲ್ಲದೆ ಸರಸ ಸಲ್ಲಾಪದಲ್ಲಿದ್ದಾಗಲೇ ಇಬ್ಬರು ಸಿಕ್ಕಿಬಿದ್ದಿದ್ರು ಆ ಬಳಿಕವೂ ಅಲೋಕ್ ತನ್ನ ವೈವಾಹಿಕ ಸಂಬಂಧವನ್ನು ಉಳಿಸಿಕೊಳ್ಳಲು ಯತ್ನಿಸಿದ್ದಾನೆ ಆದರೆ ಜ್ಯೋತಿ ಗಂಡನ ವಿರುದ್ಧವೇ ಸುಳ್ಳು ವರದಕ್ಷಿಣೆ ಕಿರುಕುಳ ಪ್ರಕರಣ ದಾಖಲಿಸಿ ಜೈಲಿಗೆ ಕಳಿಸಿದ್ದು ಇದೀಗ ಅಲೋಕ್ ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ದು ತನ್ನ ಕೆಲಸವನ್ನು ಕಳೆದುಕೊಂಡು ಸಂಕಷ್ಟಕ್ಕೀಡಾಗಿದ್ದು ಮಾಧ್ಯಮಗಳ ಮುಂದೆ ಅಲೋಕ್ ಕಣ್ಣೀರಿಟ್ಟಿದ್ದು ನ್ಯಾಯ ಕೊಡಿಸಿದರು